ಕೆಲವು ಸಂಬಂಧಗಳೇ ಹಾಗೆ, ಅವು ಆತ್ಮಸಂಚಾರಿಗಳು, ಹೃದಯ ಸಂವಾದಿಗಳು, ಚಿರಕಾಲ ಅಪ್ಪಿ ಒಪ್ಪಿದ ಅಪ್ಪಟ ನೆನಪಿನ ಋತುಮಾನ ಸಂಪುಟಗಳು. ರವೀಂದ್ರ ತುಂಬರ ಮನೆ ಕನಸುಗಾರ, ಪರಿಸರದ ಕಲೆಗಾರ, ಕಾಳಜಿಯ ಕಥೆಗಾರ, ಬದ್ಧತೆಯ ಬಲಗಾರ, ನನಸು ಮಾಡಬಲ್ಲ ಚಲಗಾರ. ಹ್ಯಾಪಿ ಬರ್ತ್ಡೇ ರವಿ, ಶುಭ ಹಾರೈಕೆಗಳು ಕಣೋ. ಹ್ಯಾಪಿ ಬರ್ತ್ಡೇ ರವಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರವೀಂದ್ರ. ಇವರು ಸುಮಾರು 2 ದಶಕಗಳ ಹಿಂದೆ ನನಗೆ ಪರಿಚಯ ಆದರು. ನನ್ನ 60 ವರ್ಷಗಳ ನನ್ನ ಅನುಭವ, ಸಾವಿರಾರು ಜನ ನನ್ನನ್ನು ಭೇಟಿಯಾಗ್ತಾರೆ, ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡ್ತೀವಿ. ಆದರೆ ಇವರು ಒಂದು ವಿಶೇಷವಾದಂಥ ಮನುಷ್ಯ. ನಾನು ಭೇಟಿಯಾದಾಗ ಅವರು ನನಗೆ ಅವ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಆದರೆ ಕೇವಲ ಒಂದು 3-4 ವರ್ಷಗಳಲ್ಲೇ ಒಂದು ವಿಶೇಷವಾದಂಥ ಅನುಬಂಧ ಮತ್ತು ಅನುಭೂತಿ ಪ್ರಾರಂಭ ಆಯಿತು. ಹಲೋ ರವೀಂದ್ರ, ಕೆಲವು ಸಂಬಂಧಗಳು ತುಂಬ ಸ್ಪೆಷಲ್. ನನ್ನ ಮತ್ತು ನಮ್ಮ ಮನೆಯವರ ಸಂಬಂಧ ನಿಮ್ಮ ಜೊತೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಒಂದು ಆತ್ಮದ ಸಂಬಂಧ. ನೀವು ನಮ್ಮ ಮನೆಯವರೆಲ್ಲರಿಗೂ ಎಷ್ಟು ಅಚ್ಚುಮೆಚ್ಚು ಅಂದರೆ ನಾನು ನಿಮಗೆ ಹೇಳೋಕ್ಕಾಗಲ್ಲ. ನಾನು ನಿಮ್ಮನ್ನ ನೋಡಿ ತುಂಬ ವರ್ಷಗಳಾಯಿತು. ಅಲ್ಲಿಗೂ ಇಲ್ಲಿಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ರವೀಂದ್ರಗೆ. ನೀವು ತುಂಬ ಎತ್ತರಕ್ಕೆ ಬೆಳೆದುಬಿಟ್ಟಿದ್ದೀರಾ. ಆ್ಯಂಡ್ ಐ ಆಮ್ ಸೋ ಸೋ ಪ್ರೌಡ್ ಆಫ್ ಯು ಫಾರ್ ದ ವೇ ಯು ಹ್ಯಾವ್ ಗ್ರೋನ್ ಆ್ಯಂಡ್ ಕಂಡಕ್ಟೆಡ್ ಯುವರ್ ಸೆಲ್ಫ್. ನನಗೆ ನೀವು ತುಂಬ ಆತ್ಮೀಯರು, ನನ್ನ ತಮ್ಮ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಯಾವಾಗಲೂ. ನನ್ನ ನಿಮ್ಮ ಸಂಬಂಧ ಹೀಗೇ ಇರಲಿ ಯಾವಾಗಲೂ. ನನ್ನ ಆತ್ಮದಿಂದ ಬರುವಂಥ ಈ ಒಂದು ಬರ್ಡೇ ವಿಶ್. ಹ್ಯಾಪಿ ಬರ್ಡೇ ರವೀಂದ್ರ. ಇವತ್ತಿನ ದಿನ ಒಂದು ರೆಸೊಲ್ಯೂಷನ್ ಮಾಡಿರಿ ರವಿ, ಸ್ವಲ್ಪ ಬಿಸಿನೆಸ್ ಕಡಿಮೆ ಮಾಡಿಕೊಂಡು ನಿಮಗೂ ನೀವು ಟೈಮ್ ಕೊಡ್ತಾ ನಮ್ಮೆಲ್ಲ ಆತ್ಮೀಯರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡುವಂತಾಗಲಿ ಅಂತ ಹೇಳಿಬಿಟ್ಟು ನಾನು ಹಾರೈಸ್ತೀನಿ. ಆ ಥರ ಒಂದು ರೆಸೊಲ್ಯೂಷನ್ ಇವತ್ತು ಮಾಡೋ ಮನಸ್ಸು ನಿಮ್ಮದಾಗಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತೀನಿ. ನಮ್ಮ ಪರಿಚಯ ಕಳೆದು 4-5 ವರ್ಷಗಳಷ್ಟೇ, ಆದರೆ ನನಗೆ ನೀವು ಒಡಹುಟ್ಟಿದವರಿಗಿಂತಲೂ ಹೆಚ್ಚು ಆತ್ಮೀಯರು. ನೀವು ತುಂಬ ನಿಷ್ಕಲ್ಮಶವಾದ ಹೃದಯ ನಿಮ್ಮದು. ನೀವು ಯಾವಾಗಲೂ ಸಂತೋಷವಾಗಿರಬೇಕು. ನೀವು ಮಾಡೋ ಕೆಲಸದಲ್ಲೆಲ್ಲ ನಿಮಗೆ ಸಂತೋಷ ಯಶಸ್ಸು ಸಿಕ್ಕಲಿ. ಅಷ್ಟು ಚಿಕ್ಕ ವಯಸ್ಸಿಗೆ ನೀವು ಸಾಕಷ್ಟು ಸಾಧನೆ ಮಾಡಿದ್ದೀರಿ. ನೀವಿನ್ನೂ ಎತ್ತರಕ್ಕೆ ಬೆಳೆಯುವಂತಾಗಲಿ. ನಿಮ್ಮ ಎಲ್ಲ ಮಾಡೋ ಕೆಲಸದಲ್ಲೆಲ್ಲ ನಿಮಗೆ ಸಂತೋಷ ಸಿಗಲಿ. ನೀವು ಯಾವಾಗಲೂ ಸಂತೋಷವಾಗಿ ಇರೋ ಹಾಗಾಗಲಿ ಅಂತ ಹೇಳಿಬಿಟ್ಟು ಹಾರೈಸ್ತೀನಿ. ನಿಮಗೆ ವಯಸ್ಸಾಗ್ತಾ ಇಲ್ಲ, ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ವಿಂಟೇಜ್ ಚೀಸ್, ವಿಂಟೇಜ್ ವೈನ್ ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ, ಹಾಗೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ದಿನ ದಿನಕ್ಕೂ. ಇವತ್ತಿನ ದಿನ ನನ್ನ ಅತ್ಯಂತ ಆತ್ಮೀಯರಾದ ನಿಮಗೆ ನನ್ನ ಹೃದಯಾಂತರಾಳದಿಂದ ಶುಭ ಹಾರೈಕೆಗಳು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರವೀಂದ್ರ ಸರ್. ಎನ್ವಿರಾನ್ಮೆಂಟ್ ಬಗ್ಗೆ ನಿಮಗಿರೋವಂಥ ನಾಲೆಡ್ಜು ಮತ್ತು ನಿಮ್ಮ ಐಡಿಯಾಲಜೀಸು ನಮಗೆಲ್ಲ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಒಂದೊಳ್ಳೆ ವಿಷನ್ ಇಟ್ಕೊಂಡು ಜಲಪಾತ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ನಮಗೆಲ್ಲ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಅಗೇನ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರವೀಂದ್ರ ಸರ್. ಭೂಮಿ ಬಗ್ಗೆ, ನೆಲ ಜಲದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ಮಲೆನಾಡಿನ ಬಗ್ಗೆ ಅಗಾಧವಾಗಿರುವಂತಹ ಪ್ರೀತಿ ತುಂಬಿರೋ ನಿಮ್ಮ ಜೀವನ ಸದಾ ಸುಖಕರವಾಗಿ ಖುಷಿ ಖುಷಿಯಾಗಿರಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ಡೇ ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ಬಹಳ ಖುಷಿಯಾಗುತ್ತೆ. ಕಳೆದ 8 ತಿಂಗಳ ಪರಿಚಯ, ಪರಿಸರದ ಬಗ್ಗೆ ಅವರಿಗಿರೋ ಪ್ಯಾಷನ್ನು, ಅವ್ರ ವಿಷನ್ನು, ಇಂಡಸ್ ಹರ್ಬ್ಸ್ ಮೂಲಕ ಅವ್ರು ಮಾಡ್ತಾ ಇರೋ ಕೆಲಸಗಳು, ಪ್ರತಿಯೊಂದು ಎಲ್ಲರೂ ಮೆಚ್ಚುವಂಥದ್ದೇ.
ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರವೀಂದ್ರ ತುಂಬಡಮನೆ ಸರ್. ನಿಮಗೆ ನೀವು ನಮ್ಮ ಜೊತೆ ಇದ್ದಂಥ ಶೂಟಿಂಗ್ ಸಮಯದಲ್ಲಿ ಇದ್ದಂಥ ಸರಳತೆನೇ ಹೇಳುತ್ತೆ ನೀವು ಎಷ್ಟು ನಮ್ಮ ಜೊತೆ ಮಿಂಗಲ್ ಆಗ್ತೀರಾ ಅಂತ. ಸೊ ನಮಗೆ ತುಂಬ ಖುಷಿ ಇರೋದು ಏನಂದರೆ ಇವತ್ತಿನ ಜಮಾನ ಏನಂತಾರೆ ಇವತ್ತಿನ ಜನ್ರೇಷನಲ್ಲಿ ನಮ್ಮ ಲಾಭಕ್ಕೋಸ್ಕರ ಎಲ್ಲರೂ ನೋಡ್ತಾ ಇದ್ರೆ ನಿಮ್ಮ ಚಿಂತನೆಗಳು ಎಲ್ಲ ಪ್ರಪಂಚದಲ್ಲಿ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಅದ್ರ ಲಾಭ ಪಡೆಯುವಂಥ ಚಿಂತನೆಗಳು ನಿಮಗಿದೆ. ಸೊ ಪ್ರಕೃತಿ ಮತ್ತು ಹಸಿರಿನಲ್ಲೇ ದೇವ್ರು ನೋಡೋರು ನೀವು. ಸೊ ಆ ನಿಮ್ಮ ದೇವರು ಆಯುಷ್ಯ ಆರೋಗ್ಯ ಕೊಟ್ಬಿಟ್ಟು ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಕಾಪಾಡಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮ ಹೆಸರು ಮಾಡಲಿ ಅಂತ ನಮ್ಮ ಕಡೆಯಿಂದ ಕೇಳ್ಕೊಂಡು. ಸೊ ವಿಶ್ ಯು ಹ್ಯಾಪಿ ಬರ್ತ್ಡೇ ಸರ್. ಮನೆಗೊಂದು ಗಿಡ, ಮನಸ್ಸಿಗೊಂದು ನೆಮ್ಮದಿ, ಗಿಡ ನೆಟ್ಟು ಧರೆಯ ಗಟ್ಟಿತನವನ್ನು ಸಾರಿ, ಹಸಿರಲ್ಲೇ ಉಸಿರಾಡಿ, ಹಸಿರಿನ ಜೊತೆಗೆ ಜೀವಿಸಿ, ಹಸಿರಲ್ಲೇ ನಿಮ್ಮ ಮುಂದಿನ ಪಯಣವನ್ನು ಸಾಗಿಸುತ್ತಿರುವ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯರೇ, ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಒಬ್ಬ ಮನುಷ್ಯ ಅವನು ಭೌತಿಕವಾಗಿ ಬೆಳೀತಾ ಹೋದ ಹಾಗೆ ಅವನ ವ್ಯಕ್ತಿತ್ವ ಕೂಡ ಉನ್ನತೀಕರಣಗೊಳ್ತಾ ಹೋಗುತ್ತೆ ಅಥವಾ ಹೋಗಬೇಕು ಅಂಥೇಳಿ ಅಂತ. ಇದಕ್ಕೆ ನಮ್ಮ ಎದುರುಗಡೆ ಒಂದು ನಿದರ್ಶನ ಅಂತ ಹೇಳಿದ್ರೆ ತುಂಬರ ಮನೆ ಚಂದ್ರಶೇಖರ್ ರವೀಂದ್ರ, ಅಂದರೆ ಡಿ ಸಿ ರವೀಂದ್ರ ಅವರು, ನಮ್ಮ ಜಲಪಾತ ಚಲನಚಿತ್ರದ ನಿರ್ಮಾಪಕರು, ಅವರು ಚಲನಚಿತ್ರದ ವಿಚಾರದಲ್ಲಿ ನಮ್ಮ ನಾಯಕರವರು. ನಿಜವಾಗಿಯೂ ಆ ಮನುಷ್ಯ ಸೆಟ್ಟಲ್ಲಿ ಯಾವತ್ತೇ ಬಂದಾಗಲೂ ಕೂಡ ಚಿತ್ರೀಕರಣದ ಸಂದರ್ಭದಲ್ಲಿ ಶಾಂತವಾಗಿ ಸಮಾಧಾನ ಚಿತ್ತವಾಗಿ ಇರ್ತಾರೆ. ಅದನ್ನು ಯಾವತ್ತೂ ನೋಡಿರೋದು ನಾನು, ಯಾವತ್ತೂ ಸಿಡಿಮಿಡಿಗೊಂಡಿದ್ದಾಗಲಿ ಇಲ್ವೇ ಇಲ್ಲ. ಅವ್ರು ಫಸ್ಟ್ ಕೇಳೋದು ಊಟ ಮಾಡಿದ್ರ, ಕಾಫಿ ಕುಡಿದ್ರ, ತಿಂಡಿ ತಿಂದ್ರ. ಇದು ಚಲನಚಿತ್ರದ ನಿರ್ಮಾಣದ ಜೊತೆಗೆ ಅವರೊಬ್ಬರು ಅಪ್ಪಟ ಪರಿಸರ ಪ್ರೇಮಿ. ಈ ನಮ್ಮ ಜಲಪಾತದ ಚಲನಚಿತ್ರದಲ್ಲೂ ಕೂಡ ಇದೇ ಅಂಶವನ್ನು ಒಳಗೊಂಡ ಹಾಗೆ ನಾವು ಅದನ್ನು ಆಧಾರವಾಗಿ ಇಟ್ಕೊಂಡು ಚಲನಚಿತ್ರದ ಚಿತ್ರೀಕರಣವನ್ನು ಮಾಡಿದ್ದೀವಿ. ನಮಸ್ಕಾರ. ಇವತ್ತು ಸಿನಿಮಾ ನಿರ್ಮಾಣ ಅನ್ನೋ ಒಂದು ವಿಚಾರದಲ್ಲಿ ಎರಡು ಕ್ಯಾಟಗರಿ ಇದೆ. ಒಂದು ಕಾಲ್ಪನಿಕ ಜಗತ್ತು, ಇದೊಂದು ವಾಸ್ತವ ಜಗತ್ತು. ಇವಾಗ ವಾಸ್ತವ ಜಗತ್ತಿನಲ್ಲಿ ಸಿನಿಮಾ ನಿರ್ಮಾಣ ಮಾಡುವಂಥವ್ರ ಸಂಖ್ಯೆ ತುಂಬ ಕಡಿಮೆ. ಅಂಥದ್ರಲ್ಲಿ ನಮ್ಮ ರವೀಂದ್ರ ತುಂಬರಮನೆಯವರು ಕೂಡ ಒಬ್ಬರು. ಇವತ್ತು ಅವರ ಬರ್ತ್ಡೇ ಇರೋದು ನಮ್ಮ ತುಂಬ ಹೆಮ್ಮೆ ಇದೆ, ಮತ್ತು ಅವರ ತಂಡದಲ್ಲಿ ನಾನು ಒಬ್ಬ ಭಾಗಿಯಾಗಿರೋದಕ್ಕೆ ನನಗಿನ್ನೂ ಸಂತೋಷ ಇದೆ. ಒಂದು ಸೆಕೆಂಡ್, ಹ್ಯಾಪಿ ಬರ್ತ್ಡೇ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ರವೀಂದ್ರ. ನಮ್ಮ ಚಲನಚಿತ್ರ ಜಲಪಾತ ಇದರ ನಿರ್ಮಾಪಕರಾದ ಟಿ ಸಿ ರವೀಂದ್ರ ತುಂಬರಮನೆ ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಹುಟ್ಟುಹಬ್ಬದ ಶುಭಾಶಯಗಳು ರವೀಂದ್ರ ತುಂಬರಮನೆ ಸರ್. ನಿಮಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾರೆ. ಹ್ಯಾಪಿ ಬರ್ತ್ಡೇ ಸರ್. ಮಲೆನಾಡಿನ ಪರಿಸರ ಪ್ರೇಮಿ, ಪರಿಸರವಾದಿ, ಪರಿಸರ ಕಾಳಜಿ ಬದ್ಧತೆಯುಳ್ಳ ಯುವ ಉದ್ಯಮಿ, ಆತ್ಮೀಯ ಸನ್ಮಿತ್ರ ರವೀಂದ್ರ ತುಂಬರಮನೆ ಅವರಿಗೆ ಜನ್ಮದಿನದ ಶುಭಾಶಯಗಳು. ನಿಮ್ಮ ಕನಸೆಲ್ಲ ನನಸಾಗಲಿ, ಶುಭವಾಗಲಿ. ಶುಭಾಶಯಗಳು ರವೀಂದ್ರರವರೇ. ನಮಸ್ಕಾರ ಸರ್. ನೀವು ನಡೆಯುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿನ ಪಥವಾಗಲಿ ಎಂದು ಹಾರೈಸುತ್ತಾ ಹುಟ್ಟುಹಬ್ಬದ ಶುಭಾಶಯಗಳು ಕೋರುವೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ತ್ಡೇ ರವಿ. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಹಲೋ ರವೀಂದ್ರ ಸರ್, ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಜಲಪಾತ ಚಿತ್ರ ಹೆಚ್ಚಿನ ಯಶಸ್ವಿಗೊಳ್ಳಿ ಅಂತ ಹೇಳಿ ಹಾರೈಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್. ಹ್ಯಾಪಿ ಬರ್ತ್ಡೇ ರವೀಂದ್ರ ಸರ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅಪಾರ್ಚುನಿಟಿನ ನಮಗೆ ಕೊಟ್ಟಿರೋದಕ್ಕೆ. ನಿಮ್ಮನ್ನು ನಿರ್ಮಾಪಕರಾಗಿ ಪಡೆದಿರೋದಕ್ಕೆ ನಾವು ಅದೃಷ್ಟ ಮಾಡಿದ್ದೀವಿ ಅನಿಸುತ್ತೆ. ಯಾವಾಗಲೂ ಹೀಗೆ ನಗ್ನಾಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇವರ ಜೊತೆಗಿನ ವ್ಯವಹಾರ ಆಪ್ತತೆ ಆರ್ದ್ರತೆಯ ಭಾವುಕ ವಿಹಾರ. ಜನ್ಮದಿನದ ಶುಭಾಶಯ ರವೀಂದ್ರರೇ. ಮುಂದಿನ ವರ್ಷ ಶುಭಾಶಯ ಹೇಳುವಾಗ ನೀವು ಸಿನಿಮಾ ಮಾಧ್ಯಮದಲ್ಲೂ ದಾಪುಗಾರಿನ ಹೆಜ್ಜೆ ಮೂಡಿಸಿರ್ತೀರಿ, ಇದು ನಿಶ್ಚಯ ನಿರ್ಣಯ. ಆಲ್ ದಿ ಬೆಸ್ಟ್ ಸರ್. ಈ ಪುಟ್ಟ ವಿಡಿಯೋ ನಿಮಗೆ ಸರ್ಪ್ರೈಸ್ ಗಿಫ್ಟ್.